ಅಸೋಸಿಯೇಷನ್ನು, ರಾಜ್ಯ ಮಾರಾಟಗಾರರ ಅಸೋಸಿಯೇಷನ್ನು, ವೈನ್ಸ್ ಅಸೋಸಿಯೇಷನ್ನು, ಎಲ್ಲರ ಅಹವಾಲುಗಳನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಮತ್ತು ಅವರು ರಿಟೈಲ್ನಲ್ಲಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಅವರು ವಿವರಿಸಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲವನ್ನು ಮೊದಲೇ ಅರ್ಥ ಮಾಡಿಕೊಂಡವರು ಸ್ಪಂದಿಸ್ತಕ್ಕಂಥದ್ದಕ್ಕೆ ನಮ್ಮ ಆರ್ಥಿಕ ಇಲಾಖೆಯ ಪರಿಸ್ಥಿತಿ ಆಗುವಗಳನ್ನು ನೋಡಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸಕಾರಾತ್ಮಕವಾಗಿ ಕೊಟ್ಟಿದ್ದಾರೆ. ಸಭೆ ಭಾಳ ಶಾಂತ ರೀತಿಯಿಂದ ಸುಮಾರು 3.25 ಗಂಟೆಗಿಂತ ಹೆಚ್ಚಿನ ಅವಧಿನಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿದೆ. ನಾಳೆ ಅಬಕಾರಿ ಇಲಾಖೆಯ ನಮ್ಮ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತೆ ಚರ್ಚೆ ಇದೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನವನ್ನ ಮಾಡ್ತಾರೆ. ಕಮಿಷನ್ ಹೆಚ್ಚಳ ಮಾಡಿ ಅಂತ ಇಟ್ಕೊಂಡಿದ್ದು, ನವೀಕರಣ ಶುಲ್ಕ ಇರ್ಬೋದು ಅಥವಾ ನೋಂದಣಿ ಶುಲ್ಕ ಇರ್ಬೋದು, ಎಲ್ಲವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಉತ್ತರವನ್ನ ಬಜೆಟ್ಟಲ್ಲೋ ಇಲ್ಲ ಬಜೆಟ್ ಆದ್ಮೇಲೋ ಸ್ಪಂದಿಸ್ತಕ್ಕಂಥ ಮಾತನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದನ್ನು ನೋಡಿ ಮುಖ್ಯಮಂತ್ರಿಗಳ ಜೊತೆ ಕುಳಿತುಕೊಂಡು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳು ನಾವು ಕುಳಿತುಕೊಂಡು ತೀರ್ಮಾನವನ್ನು ಮಾಡ್ತೇವೆ. ಈಗ 24,580 ಕೋಟಿ ತೆರಿಗೆ ಆಗಬೇಕು ಈ ವರ್ಷಕ್ಕೆ ಅಂತ ಕೊಟ್ಟಿದ್ದಾರೆ. ಈಗಾಗಲೇ 23,247 ಕೋಟಿ ನೆನ್ನೆಗಾಗಿದೆ. ಬಹುಶಃ 25,000 ಕೋಟಿಗಿಂತ ಹೆಚ್ಚಿನ ತೆರಿಗೆ ನಿರ್ತಕ್ಕಂಥ ಇನ್ನು 33-34 ದಿನದಲ್ಲಿ ಆಗ್ತಕ್ಕಂಥ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು ಸರ್. ಅಲ್ಲ, ಬಹುಶಃ ಕೋವಿಡ್ ಟೈಮಲ್ಲೂ ಟಾರ್ಗೆಟ್ ರೀಚ್ ಆಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ತೆರಿಗೆಯನ್ನು ಆರ್ಥಿಕ ಇಲಾಖೆ ಕೊಡ್ತಕ್ಕಂಥ ಕೆಲಸ ಅಬಕಾರಿ ಇಲಾಖೆ ಮಾಡ್ತಾ ಇದೆ. ಇಲ್ಲ ಇಲ್ಲ, ಅದ್ರ ಬಗ್ಗೆ ಏನು ಚಿಂತನೆ ಮಾಡಿಲ್ಲ ಸರ್. ಪದೇ ಪದೇ ಮತ್ತೆ ವದಂತಿಗಳು ಒಪ್ತಾನೆ ಇರ್ತವೆ. ಎಲ್ಲ ವಲಸಿಗರು ಎಲ್ಲರೂ ಮತ್ತೆ ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ತರದ್ದು ಚರ್ಚೆ, ಮತ್ತೆ ಕಾಂಗ್ರೆಸ್ ಪಾಳಿದಲ್ಲೂ ಕೂಡ ಆ ರೀತಿಗಳು ಮಾತುಗಳು ಕೇಳ್ಬರ್ತಿದ್ದಾರೆ. ಯಾರೋ ಬಾಗಿಲು ತಟ್ಟಿದ್ದಾರೆ, ಅವ್ರ ಮನೆ ಬಾಗಿಲು ತಟ್ಟಿದ್ದಾರೆ. ನಮಗೆ BJP ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ನಮ್ಮ ಶಾಸಕರನ್ನ ಮಾಡಿದೆ. 2 ವರ್ಷದಿಂದ ನಾವು ಇಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇದನ್ನ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಗೆ ಈ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ದೊಡ್ಡ ಪಕ್ಷ. ಇದನ್ನು ಹೋಗ್ತಕ್ಕಂಥ ಪ್ರಶ್ನೆನೇ ಉದ್ಭವಿಸಲಿಲ್ಲ. ನಾವು BJPನಲ್ಲೇ ಉಳಿತಕ್ಕಂಥದ್ದು. ದಯಮಾಡಿ ಈ ಥರ ಪ್ರಶ್ನೆಗಳನ್ನು ತಾವೂ ಕೇಳಬೇಡಿ ಅಂತಕ್ಕಂಥದ್ದು ವಿನಂತಿ ಮಾಡಿದ್ದೀರಾ? ನಾವು ಒಗ್ಗಟ್ಟಾಗಿದ್ದೆ, ಹೋಗಿ ಎಂತಕ್ಕೆ ಹೋಗ್ಬೇಕು ನಾವು? ನಮಗೆ ಭಾರತೀಯ ಜನತಾ ಪಕ್ಷ ಇವತ್ತು ಎಲ್ಲವನ್ನೂ ಕೊಟ್ಟಿದೆ, ಇದು ಎಲ್ಲವನ್ನೂ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಇವತ್ತು ಮಂತ್ರಿ ಕೊಟ್ಟಿದೆ, ಶಾಸಕರಾಗಿದ್ದೀವಿ, ನಾವು ಹೇಳಿದ ಕೆಲಸಗಳಾಯ್ತಾ ಇದ್ದಾವೆ, ಕ್ಷೇತ್ರದಲ್ಲಿ ಕೆಲಸಗಳಾಯ್ತಾ ಇವೆ. ನಮಗೇನು ಕಡಿಮೆ ಮಾಡಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ. ನಾವು ಅಲ್ಲಿಂದನೇ ಸ್ಪರ್ಧಿಸ್ತಕ್ಕಂಥದ್ದು, ಮತ್ತೆ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲೇ ಈ ಸರ್ಕಾರ ಮುಂದಿನ 23ರಲ್ಲಿ ಏನು ನಡೀತಾ ಅವರ ನೇತೃತ್ವದಲ್ಲೇ ಚುನಾವಣೆ ಮಾಡ್ತೇವೆ, ಮತ್ತೆ ಅಧಿಕಾರಕ್ಕೆ ಬರ್ತೇವೆ. ಕಾಂಗ್ರೆಸ್ ಚರ್ಚೆ ಆಗ್ತಿರೋದ್ರಿಂದ ಅಷ್ಟೇ ಪ್ರಶ್ನೆಗಳು ವ್ಯಕ್ತ ಆಗುವಂಥದ್ದು, ಯಾರು ಪ್ರಶ್ನೆ ಕೇಳ್ಕೋವಲ್ಲ ನೇರವಾಗಿ ಅಲ್ಲಿ ಆಗ್ತಿರೋದ್ರಿಂದ ಕೇಳ್ತೇವೆ. ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಭಾರತೀಯ ಜನತಾ ಪಕ್ಷ ನಮ್ಗೆಲ್ಲವನ್ನೂ ಕೊಟ್ಟಿದೆ, ನಾವು ಹೇಳಿದ ಇದು ಗೌರವವಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ, ಇದು ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ಶ್ರೀಮಂತ್ ಪಾಟೀಲ್ ಕೈ ಬಿಟ್ರಿ, ಪ್ರತಾಪ ಗೌಡರು ಪಾಟೀಲ್ ಅವರು ಹೋದ್ರು, ಎಸ್ ಆರ್ ವಿಶ್ವನಾಥ್ ಹೋದ್ರು, ಕುಂಟಳಿ ಹೋದ್ರು, ಕೆಲವರು ಅಷ್ಟೇ ಅಧಿಕಾರದಿಂದ ಕೆಲವ್ರಿಗೆ ಅಧಿಕಾರಗಳು ಸಿಕ್ಕಿಲ್ಲ, ಅವ್ರಿಗೆಲ್ಲ ಚಾನ್ಸ್ ಸಿಕ್ಕಿಲ್ಲ, ಕೆಲವರು ಮಾತ್ರ ಉಳ್ಕೊಂಡು ಹೋಯ್ತು ಅಂತ ಭಯ ಇದೆ. ಈಗ ಸೋತಿರ್ತಕ್ಕಂಥವ್ರಿಗೂ ವಿಧಾನ ಪರಿಷತ್ ಸದಸ್ಯನಾಗಿ ಗೌರವದಿಂದ ಮಾಡಿದ್ದಾರೆ. ಒಬ್ಬರಿಗೆ ಇಬ್ಬರಿಗೆ ಅಧಿಕಾರ ಸಿಕ್ಕಿಲ್ಲ. ಈಗ ಕೆಲವರು ಚೇರ್ಮನ್ ಕೊಟ್ಟಿದ್ದಾರೆ, ಇನ್ನು ಒಬ್ಬರಿಗೆ ಇಬ್ಬರಿಗೆ ಸಿಕ್ಕಿಲ್ಲ. ಅದು ಪಕ್ಷದ ಹೈಕಮಾಂಡ್ ಜೊತೆ ಕುಳಿತುಕೊಂಡು ಅವ್ರಿಗೂ ಗೌರವವಾದ ಸ್ಥಾನಮಾನ ಕೊಡೋದಕ್ಕೆ ಮಾತಾಡ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.